ದಾಸದಾಸರ ಮನೆಯ ದಾಸನು ದಾಸನನು ಶ್ರೀ ಶ್ರೀರಂಗ ಗಣಪತಿ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ದೀಪಾಚನಿ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ದಾಸದಾಸರ ಮನೆಯ ದಾಸನು ದಾಸನನು ಶ್ರೀ ಶ್ರೀರಂಗ ನಿಮ್ಮ ಮನೆಯ ದಾಸ ದಾಸ ದಾಸರ ಮನೆಯ ದಾಸನು ದಾಸನನು ಶ್ರೀ ಶ್ರೀರಂಗ ನಿಮ್ಮ ಮನೆಯ ದಾಸ ದಾಸ ದಾಸರ ಮನೆಯ ದಾಸನು ದಾಸನನು ದಾಸರ ಮನೆಯ ಆಳು ದಾಸನಾನೆಯ ಕೇಳು ದಾಸನು ನಾನು ಕಿರಿಯ ದಾಸ ಕಾಳು ದಾಸರ ಮನೆಯ ಆಳು ದಾಸನಾನೆಯ ಕೇಳು ದಾಸನು ನಾನು ಕಿರಿಯ ದಾಸ ಬಾಳಾಕ್ಷ ಮುಂತಾಗಿ ಭಜಿಪ ದೇವರ ಮನೆಯ ಬಾಳಾಕ್ಷ ಮುಂತಾಗಿ ಭಜಿಪ ದೇವರ ಮನೆಯ ಆಳಿನ ಆಳಿನ ಆಳಿನಡಿ ದಾಸನಾನು ದಾಸದಾಸರ ಮನೆಯ ದಾಸನು ದಾಸನಾನು ಶ್ರೀ ಶ್ರೀರಂಗ ನಿಮ್ಮ ಮನೆಯ ದಾಸ ದಾಸ ದಾಸರ ಮನೆಯ ದಾಸನು ದಾಸನಾನು ಪಂಕಜನಾಭನ ಮನೆ ಮಂಕುದಾಸನಯ್ಯ ಕೊಂಕುದಾಸನು ನಾನು ಕುರುಡದಾಸ ಪಂಕಜನಾಭನ ಮನೆ ಮಂಕುದಾಸನಯ್ಯ ಕೊಂಕುದಾಸನು ನಾನು ಕುರುಡದಾಸ ಸಂಕೀರ್ತನ ಭವಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವಮಿನಿ ಬಕುತಾತಾವಕದಿಂದರೆ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ತಿರುಪತಿ ತಿಮ್ಮಪ್ಪ ಕೇಳಲಿ ಇವರ ಮನೆಯ ದೇವರ ಹುಟ್ಟಿ ಬಂದ ತಿಮ್ಮಪ್ಪ ಹೆಸರಿನಿಂದ ಬಚ್ಚಮ್ಮ ತಾಯಿ ಒಡಲಾಗಿಂದ ಬಾಡ ಗ್ರಾಮದಲ್ಲಿ ಜನಸಿ ಪಾವಾಡ ಗೈದ ಭಕ್ತಿಯ ಭಂಡಾರದ ರಸ ತಾಯಿ ನೆಲೆಯಲ್ಲಿ ವಾಸ ನಮ್ಮ ಪ್ರಣಾಮಗಳು ಗುರುಗಳೇ ಪ್ರಣಾಮಗಳು. ನಾನು ಹೇಳಿದ ಮಂತ್ರವನ್ನು ತಾವು ಕಣ್ಣು ಮುಚ್ಚಿ ಪ್ರಾರ್ಥಿಸಬೇಕು. ಆಯ್ತು ಆಯ್ತು ಗುರುಗಳೇ.
ಕೈಗಳನ್ನು ಉಜ್ಜಿ ಕಣ್ಣು ತೆರೆಯಬೇಕು. ಶಿಷ್ಯಂದಿರೇ, ನೀವು ನಿನ್ನೆ ನಾನು ಹೇಳಿದ ಉದ್ಯೋಗವನ್ನು ನೆನಪಿಟ್ಟಿದ್ದೀರಾ? ಹಾಗಾದರೆ ಏಳು ಶಿಷ್ಯ ನಿನಗೆ ಬರುವಾಗ ದೇವರ ದರ್ಶನ ಎಲ್ಲಿ ಆಗಿದೆ? ಗುರುಗಳೇ, ನಮ್ಮ ಮನೆಯಲ್ಲಿ ಜಗುಲಿ ಇದೆ, ಅಲ್ಲಿ ನಾನು ದೇವರನ್ನು ಕಂಡೆ. ಹೌದಾ? ಕುಳಿತುಕೋ ಶಿಷ್ಯ, ನೀನು ಏಳು ಶಿಷ್ಯ, ನಿನಗೆ ದೇವರ ದರ್ಶನ ಎಲ್ಲಿ ಆಯಿತು? ನಮ್ಮ ಮನೆಯಲ್ಲಿ ಲಿಂಗವಿದೆ, ಅಲ್ಲಿ ನನಗೆ ದೇವರ ದರ್ಶನವಾಯಿತು. ಹೌದಾ? ಕುಳಿತುಕೋ ಶಿಷ್ಯ, ನೀನು ಏಳು ಶಿಷ್ಯ. ಗುರುಗಳೇ, ಊರಲ್ಲಿ ಗುಡಿ ಗುಂಡಾರಗಳಿವೆ, ಅಲ್ಲಿ ದೇವರು ಇದ್ದಾನೆ. ಹೌದಾ ಶಿಷ್ಯ? ಕುಳಿತುಕೋ, ನೀನು ಹೇಳು ಕನಕ, ನಿನಗೆ ದೇವರ ದರ್ಶನ ಎಲ್ಲಿ ಆಯಿತು? ಗುರುಗಳೇ, ನನಗೆ ದೇವರ ದರ್ಶನ ಎಲ್ಲೆಲ್ಲೂ ಆಯಿತು. ಏಕೆಂದರೆ ದೇವರು ಅಖಂಡ, ಅದ್ವಿತೀಯ, ಅಗೋಚರ. ಹಾಗಾದರೆ ನಾನು ದೇವರನ್ನು ಎಲ್ಲ ಸಂಸಾರಿಗಳಲ್ಲಿಯೂ ಕಂಡೆ. ಹೌದು, ನೀನು ಹೇಳಿದ ಮಾತುಗಳು ಸತ್ಯ. ಈಗ ನಾನು ನಿಮಗೆಲ್ಲ ಒಂದು ಪರೀಕ್ಷೆಯನ್ನು ಇಡುತ್ತೇನೆ. ನಾನು ನಿಮಗೆ ಒಂದೊಂದು ಪ್ರತಿಯೊಬ್ಬರಿಗೂ ಬಾಳೆಹಣ್ಣನ್ನು ಕೊಡುತ್ತೇನೆ. ನೀವು ಯಾರೂ ಇಲ್ಲದ ಸ್ಥಳದಲ್ಲಿ ಹೋಗಿ ಅದನ್ನು ತಿಂದು ಬರಬೇಕು. ಗುರುಗಳಿಗೆ ವಂದನೆಗಳು. ಎಲ್ಲರೂ ಯಾರು ಇಲ್ಲದ ಸ್ಥಳದಲ್ಲಿ ಬಾಳೆಹಣ್ಣನ್ನು ತಿಂದು ಬಂದಿರಾ? ಹಾಗಾದರೆ ನೀನು ಯಾವ ಶಿಷ್ಯ, ಎಲ್ಲಿ ಬಾಳೆಹಣ್ಣನ್ನು ತಿಂದು ಬಂದೆ? ಗುರುಗಳೇ, ಅಲ್ಲೊಂದು ಮರ ಕಾಣುತ್ತಿದೆಯಲ್ಲ, ಅದರ ಮರಿಯಲ್ಲಿ ನಿಂತು ತಿಂದು ಬಂದೆ. ಗುರುಗಳೇ, ಅಲ್ಲಿ ಯಾರು ಇರಲಿಲ್ಲ. ಹೌದಾ? ಆಯ್ತು, ನೀನು ಹೇಳು ಶಿಷ್ಯ. ಗುರುಗಳೇ, ಅಲ್ಲಿ ಒಂದು ಖಾಲಿ ಗುಡಿಸಲು ಕಾಣುತ್ತಿದೆಯಲ್ಲ, ಅಲ್ಲಿ ನಾನು ಬಾಳೆಹಣ್ಣನ್ನು ತಿಂದೆ, ಅಲ್ಲಿ ಯಾರೂ ಇರಲಿಲ್ಲ. ಹೌದು ಶಿಷ್ಯ, ನೀನು ಎಲ್ಲಿ ತಿಂದೆ ಹೇಳು? ಅಲ್ಲೊಂದು ನದಿ ಕಾಣುತ್ತಿದೆಯಲ್ಲ, ಅದರಲ್ಲಿ ಧುಮುಕಿ ಬಾಳೆಹಣ್ಣನ್ನು ತಿಂದು ಬಂದೆ. ಆಯ್ತು, ನೀನು ಹೇಳು ಕನಕ, ಎಲ್ಲಿ ಆ ಬಾಳೆಹಣ್ಣನ್ನು ತಿಂದು ಬಂದೆ? ನೋಡಿ ಗುರುಗಳೇ, ಕನಕ ಇನ್ನು ಬಾಳೆಹಣ್ಣನ್ನು ತಿಂದೇ ಇಲ್ಲ, ನೋಡಿ ಅವಳ ಕೈಯಲ್ಲಿಯೇ ಕಾಣಿಸುತ್ತಿದೆ. ಹೌದಾ? ಯಾಕೆ
ಕನಕ, ನಿನಗೆ ಎಲ್ಲಿ ಯಾರು ಇಲ್ಲದ ಜಾಗವೇ ಸಿಗಲಿಲ್ಲವೇ? ಇಲ್ಲ ಗುರುಗಳೇ, ಏಕೆಂದರೆ ಎಲ್ಲೆಲ್ಲಿಯೂ ಆ ದೇವರೇ ಇದ್ದಾನೆ, ನನಗೆ ಯಾರು ಇಲ್ಲದ ಸ್ಥಳವೇ ಸಿಗಲಿಲ್ಲ. ಇಡೀರಿ ಬಾಳೆಹಣ್ಣನ್ನು. ಆಯ್ತು, ಈಗ ನಾನು ನಿಮಗೆ ಒಂದು ಸವಾಲನ್ನು ಇಡುತ್ತೇನೆ. ಅದೇನೆಂದರೆ, ಈ ನನ್ನ ಅಂಗೈಯಲ್ಲಿ ಏನಿದೆ ಎಂದು ನೀವು ಹೇಳಬೇಕು. ಅದನ್ನ ಯಾರು ಹೇಳುತ್ತಾರೋ ಅವರಿಗೆ ಮಹಾಜ್ಞಾನಿ ಎಂಬ ಬಿರುದನ್ನು ಕೊಡುತ್ತೇನೆ. ಸರಿ ಸರಿ ಗುರುಗಳೇ. ಆಯ್ತು, ಹಾಗಾದ್ರೆ ನೀನು ಹೇಳು ಶಿಷ್ಯ, ನನ್ನ ಅಂಗೈಯಲ್ಲಿ ಏನಿದೆ ಎಂದು? ಗುರುಗಳೇ, ನಿಮ್ಮ ಅಂಗೈಯಲ್ಲಿ ರುದ್ರಾಕ್ಷಿನೇ ಇರಬಹುದು. ಹೌದಾ? ಆಯ್ತು, ನೀನು ಹೇಳು ಶಿಷ್ಯ. ಗುರುಗಳೇ, ನಿಮ್ಮ ಕೈಯಲ್ಲಿ ವಿಭೂತಿ ಇರಬಹುದು. ಹೌದಾ? ನೀನು ಹೇಳು ಶಿಷ್ಯ, ಈ ನನ್ನ ಅಂಗೈಯಲ್ಲಿ ಏನಿದೆ ಎಂಬುದು? ಗುರುಗಳೇ, ನಿಮ್ಮ ಅಂಗೈಯಲ್ಲಿ ಬಹುಶಃ ಏನೂ ಇಲ್ಲದಿರಬಹುದು. ಆಯ್ತು ಕನಕ, ಈಗ ನಿನ್ನ ಬಾಳೆ, ನೀ ನನ್ನ ಅಂಗೈಯಲ್ಲಿ ಏನಿದೆ ಎಂಬುದು ನೀನು ಹೇಳು. ಗುರುಗಳೇ, ನಿಮ್ಮ ಕೈಯಲ್ಲಿ ಸಾಕ್ಷಾತ್ ಭಗವಂತನ ಸ್ವರೂಪವಿದೆ. ಹೌದು, ನೀನ್ ಹೇಳಿದ್ದು ಸರಿ. ಹಾಗಾದರೆ ಈಗ ನಿನಗೆ ಈ ಲಿಂಗ ಬಹುದು ನಿನಗೆ ಸೇರಬಹುದಾ ಅಥವಾ ನನಗೆ ಸೇರಬಹುದಾ? ಗುರುಗಳೇ, ನಾನು ಎಂಬ ಪದವನ್ನು ಬಿಟ್ಟರೆ ಅದು ನಿಮಗೂ ಸೇರಬಹುದು, ಅದು ನನಗೂ ಸೇರಬಹುದು. ಏ ಕನಕ, ಆ ಲಿಂಗವು ನಿನ್ನದು ಹೇಗಾಗುತ್ತದೆ ನೋಡಿ. ಗುರುಗಳೇ, ಈ ಕನಕನ ಮೈಯಲ್ಲಿ ಎಷ್ಟು ಸೊಕ್ಕು. ಸಮಾಧಾನ ಶಿಷ್ಯಂದಿರೇ, ಸಮಾಧಾನ. ಈಗ ನಾನು ಈಗ ಮಹಾಜ್ಞಾನಿ ಬಿರುದನ್ನು ಕನಕನಿಗೆ ಕೊಡುತ್ತೇನೆ. ಏಕೆಂದರೆ ಇದರ ಈ ನನ್ನ ಅಂಗೈಯಲ್ಲಿ ಇರುವುದನ್ನು ಈ ಕನಕ ಸರಿಯಾಗಿ ಉತ್ತರಿಸಿದ್ದಾನೆ. ದೀರ್ಘಕಾಲ ಸುಖವಾಗಿ ಬಾಳು ಕನಕ, ಸುಖವಾಗಿ ಬಾಳು. ಕೊಂಕುದಾಸನು ನಾನು ಕುರುಡದಾಸ, ಪಂಕಜನಾಭನ ಮನೆ ಮಂಕುದಾಸನೇಯ. ಕೊಂಕುದಾಸನು ನಾನು ಕುರುಡದಾಸ, ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆಯ. ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆ, ಬಂಕದ ಬಾಗಿಲ ಕಾಯುವ ಬಡದಾಸ ನಾನು. ದಾಸದ ಸರಮನೆಯ ದಾಸನು ದಾಸನನು, ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ. ದಾಸದ ಸರಮನೆಯ ದಾಸನು ದಾಸನನು.